ಸ್ನೇಹಿತರೆ, ಬೆಳಗಿನ ಕಿರಣ ಟಿ ವಿಗೆ ತಮಗೆಲ್ಲ ಸ್ವಾಗತ, ಸುಸ್ವಾಗತ. ಈ ಕೂಡಲೇ ತಾವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಬೆಂಬಲಿಸಿ ಅಂತ ಕೋರುತ್ತಾ, ದೇಶದಲ್ಲಿ, ರಾಜ್ಯದಲ್ಲಿ, ನಗರಗಳಲ್ಲಿ ಪ್ಲಾಸ್ಟಿಕ್ ಮುಕ್ತ ಪರಿಸರವನ್ನು ಮಾಡಬೇಕು ಎಂಬ ದಿಕ್ಕಿನಲ್ಲಿ ಹೊರಟಿರುವ ಸರ್ಕಾರಕ್ಕೆ ಈ ಪ್ಲಾಸ್ಟಿಕ್ ಅನ್ನೋದು ಒಂದು ದಿಕ್ಕು ತೋಚದಾದ ವಿಚಾರವಾಗಿದೆ. ಯಾಕೆಂದರೆ ಪ್ಲಾಸ್ಟಿಕ್ ಇಲ್ಲದೆ ಜನಜೀವನ ಇಲ್ಲ. ಆದರೆ ಈ ಪ್ಲಾಸ್ಟಿಕ್ ಪರಿಸರಕ್ಕೆ ಮಾರಕ ಎಂದರೆ ಇರ್ತ ಸರ್ಕಾರಗಳು ಇದಕ್ಕಾಗಿ ಇದನ್ನು ತೊಲಗಿಸುವ ಸಲುವಾಗಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಬರ್ತಾಯಿವೆ. ಇದಕ್ಕೆ ಪರಿಹಾರವಾಗಿ ಬೇರೆ ಯಾವುದೇ ಇರದೇ ಇರೋದರಿಂದ ಸಾರ್ವಜನಿಕರು ಮತ್ತು ಅಂಗಡಿ ಮಾಲೀಕರು ಈ ಪ್ಲಾಸ್ಟಿಕ್ನಿಂದ ಹೊರತಾಗಿ ಹೊರಬಂದಿಲ್ಲ ಅನ್ನೋದು ಒಂದು ವಿಶಾಲ ಸಂಗತಿ ಮತ್ತು ಅನಿವಾರ್ಯವೂ ಕೂಡ. ಈ ದಿಶೆಯಲ್ಲಿ ಕೊಪ್ಪಳ ಜಿಲ್ಲೆ ಗಂಗಾವತಿ ನಗರದಲ್ಲಿ ಗಂಗಾವತಿ ನಗರಸಭೆಯ ಅಧಿಕಾರಿಗಳು ಪರಿಸರ ಇಂಜಿನಿಯರ್ ನೇತ್ರಾವತಿ ಅವರ ಮುಖಂಡತ್ವದಲ್ಲಿ ರಾಘವೇಂದ್ರ ಎಂಟರ್ಪ್ರೈಸಸ್ ಎಂಬ ಪ್ಲಾಸ್ಟಿಕ್ ಮಾರುವ ಅಂಗಡಿಯ ಮೇಲೆ ದಾಳಿ ನಡೆಸಿ ಸಾಕಷ್ಟು ಪ್ರಮಾಣದಲ್ಲಿ ಪ್ಲಾಸ್ಟಿಕ್ ಕವರ್ಗಳನ್ನು ವಶಪಡಿಸಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಅಂಗಡಿ ಮಾಲೀಕರು ಮತ್ತು ಅಧಿಕಾರಿಗಳ ಮಧ್ಯೆ ವಾಗ್ವಾದ ನಡೆಯಿತು. ಅನೇಕ ಬಾರಿ ಅಂಗಡಿಗಳಿಗೆ ಹೇಳಿದರೆ ಸಹಿತ ಅವರು ಈ ಮಾರಾಟವನ್ನು ನಿಲ್ಲಿಸದೇ ಇರುವುದರಿಂದ ಈ ಕ್ರಮ ತೆಗೆದುಕೊಳ್ಳಲಾಗಿದೆ ಎಂದು ಅಧಿಕಾರಿಗಳು ತಿಳಿಸ್ತಾರೆ. ಆದರೆ ಮಾಲೀಕರು ನಮಗೆ ಬಹಳ ಪ್ರಮಾಣದಲ್ಲಿ ಹಾನಿಯಾಗಿದೆ ಅನ್ನೋದನ್ನು ಸಹಿತ ಇಲ್ಲಿ ವಾಗ್ವಾದದಲ್ಲಿ ತಮಗೆ ಕಂಡುಬರುತ್ತೆ. ಈ ಸಂದರ್ಭದಲ್ಲಿ ಪೊಲೀಸ್ ಸಹಿತ ಮಧ್ಯಪ್ರವೇಶಿಸಿ ಅಂತಿಮವಾಗಿ ಅಂಗಡಿಯನ್ನು ಮೇಲಧಿಕಾರಿಗಳ ಆದೇಶದಂತೆ ನೇತ್ರಾವತಿಯವರು ಸೀಸ್ ಮಾಡಿದರು, ಕ್ಲೋಸ್ ಮಾಡಿದರು ಅಂತ ಹೇಳ್ಬೋದು. ಈ ಪ್ಲಾಸ್ಟಿಕ್ ಮುಕ್ತ ನಗರವನ್ನು ಗಂಗಾವತಿಯನ್ನು ಮಾಡುವ ದಿಶೆಯಲ್ಲಿ ಹೋಗುತ್ತಿರುವ ಗಂಗಾವತಿ ನಗರ ಪಾಲಿಕೆ ಏನು, ಮುನ್ಸಿಪಾಲ್ಟಿ ಏನಿದೆ, ಇದರ ಕ್ರಮ ಅವಶ್ಯವಾದರೂ ಸಹಿತ ಸಾರ್ವಜನಿಕರಿಗೆ, ಅಂಗಡಿ ಮಾಲೀಕರಿಗೆ ಹಾನಿಯಾಗದ ರೀತಿಯಲ್ಲಿ, ಅವರಿಗೆ ಲಾಸ್ ಆಗದ ರೀತಿಯಲ್ಲಿ ನೋಡಿಕೊಳ್ಳುವುದು ಸಹಿತ ಅಷ್ಟೇ ಅವಶ್ಯಕತೆ ಅನಿಸುತ್ತೆ. ಯಾಕಂದರೆ ಸಾಕಷ್ಟು ಪ್ರಮಾಣದಲ್ಲಿ ಬಂಡವಾಳ ಹೂಡಿ ಅವರು ಮಧ್ಯಮ ವರ್ಗದವರು ಅಂತ ಕಾಣುತ್ತೆ ಈ ಪ್ಲಾಸ್ಟಿಕ್ಕನ್ನು ಮಾರ್ತಾ ಇರ್ತಾರೆ. ಆದರೂ ಸಹಿತ ಅಧಿಕಾರಿಗಳು ಅವರಿಗೆ ಈ ಮೊದಲು ಸೂಚನೆ ಕೊಟ್ಟಿದ್ದರೂ ಅವ್ರಿಗೆ ಇನ್ನೂ ಸಹಿತ ಸಾಕಷ್ಟು ಕಾಲಾವಕಾಶ ನೀಡಿ ಅವರಿಗೆ ಮುಂದಿನ ಕ್ರಮಗಳನ್ನು ತೆಗೆದುಕೊಳ್ಳಲಿಕ್ಕೆ, ಒಂದು ಅವ್ರಿಗೆ ಲಾಸ್ ಆಗದಂತೆ ನೋಡಿಕೊಳ್ಳುವುದು ಸಹಿತ ಸರ್ಕಾರದ ಕರ್ತವ್ಯವಾಗಿದೆ ಅಂತ ಈ ಸಂದರ್ಭದಲ್ಲಿ ತಿಳಿಸಿ, ಪ್ಲಾಸ್ಟಿಕ್ ಅನ್ನೋದು ಪ್ರತಿಯೊಬ್ಬರಿಗೂ ಮಾರಕ, ಆರೋಗ್ಯಕ್ಕೆ ಹಾನಿಕರ, ಪ್ರಾಣಿಗಳಿಗೆ ಆರೋಗ್ಯ ಹಾನಿಕರವಾಗಿದ್ದರಿಂದ ಪರಿಸರಕ್ಕೆ ಹಾನಿಕರವಾಗಿದ್ದರಿಂದ ಸರ್ಕಾರಗಳು ಪ್ಲಾಸ್ಟಿಕ್ ಮುಕ್ತ ನಗರಗಳನ್ನು, ಪ್ಲಾಸ್ಟಿಕ್ ಮುಕ್ತ ಪರಿಸರವನ್ನು ಮಾಡುವ ದಿಶೆಯಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ಸ್ವಾಗತವಾರ. ಆದರೂ ಸಹಿತ ಒಂದು ಕಡೆ ಸಾರ್ವಜನಿಕರಿಗೆ ಅದರಿಂದ ತೊಂದರೆ ಆಗುತ್ತಿರುವುದು ಸಹಿತ ಅಷ್ಟೇ ಸತ್ಯ. ಈ ದಿಶೆಯಲ್ಲಿ ಗಂಗಾವತಿ ನಗರ ಪಾಲಿಕೆ ಏನು ಕ್ರಮ ತೆಗೆದುಕೊಂಡಿದೆ ಅದು ಒಳ್ಳೆಯ ರೀತಿ. ಆದರೆ ಸಾರ್ವಜನಿಕರಿಗೆ ಅದರಿಂದ ಯಾವುದೇ ರೀತಿಯಲ್ಲಿ ತೊಂದರೆ ಆಗಬಾರ್ದು, ಅವ್ರಿಗೆ ಹಾನಿಯಾಗಬಾರ್ದು ಅನ್ನುವ ದಿಟ್ಟಿನಲ್ಲಿ ಸೂಕ್ತ ಕ್ರಮ ತೆಗೆದುಕೊಳ್ಬೇಕು. ಗಂಗಾವತಿಯಲ್ಲಿ ಏನಿದೆ ರಾಘವೇಂದ್ರ ಎಂಟರ್ಪ್ರೈಸಸ್ ಪ್ಲಾಸ್ಟಿಕ್ ಮಾರುವ ಅಂಗಡಿ, ಈ ಅಂಗಡಿ ಮಾಲೀಕರು ಸಹಿತ ಮುಂಜಾಗ್ರತೆ ಕ್ರಮವಾಗಿ ವಿಶೇಷವಾದ ಕ್ರಮಗಳನ್ನು ತೆಗೆದುಕೋಬೇಕಾಯಿತು. ಅವರು ನಿರ್ಲಕ್ಷ್ಯ ವಹಿಸಿದ್ದಾರೆ ಅಂತ ಕಾಣುತ್ತೆ. ಅಧಿಕಾರಿಗಳು ಅನೇಕ ಬಾರಿ ಇವರಿಗೆ ತಿಳಿಸಿದ್ದರೂ ಕೂಡ ಇವರು ಹೀಗೆ ಅಜಾಗ್ರತೆ ತೆಗೆದುಕೊಂಡಿದ್ದು ಇವರ ಹಾನಿಗೆ ಕಾರಣ ಆಗುತ್ತೆ. ಅಲ್ಲ ನೀವು ಬಂದ್ ಮಾಡ್ಬೋದು, ಅವರೇ ಮಾಡಿ ಅವರೇ ಮಾಡ್ಬೇಕು. ಎಲ್ಲ
ಪ್ಲಾಸ್ಟಿಕ್ ಚಿರಂಜಿ ಬಂದ್ ಮಾಡ್ಸಿ ಬಂದ್ ಮಾಡ್ತೀರ ಅಷ್ಟು ಪ್ಲಾಸ್ಟಿಕ್ ಚಿರಂಜಿ ಪ್ಯಾಕೆಟ್ ಬಂದ್ ಮಾಡ್ಸಿ ಲಕ್ಷ ರೂಪಾಯಿ ಓಡೈತೆ ಯಾರ ಸೋಮ ಕೊಡ್ತಾರ ನಮ್ದು 2016 ಸಿದ್ದರಾಮಯ್ಯ ಮಾಡ್ಯಾನ ನಾ ಮಾಡಿ 25 ವರ್ಷ ಆಯ್ತು ಅಂಗಡಿ ಅದು ನಾನು ಮಾಡಿ 25 ವರ್ಷ ಆಯ್ತು 2016 ಸಿದ್ದರಾಮಯ್ಯ ಒಂದ್ ಕಿರಾಣಿ ಕವರ್ ಬೇಡ ಅಂತಾರ ಕಿರಾಣಿ ಏನ್ ಕಟ್ಕೊಡ್ಬೇಕು ಅವ್ರು ನೀನ್ ಮನೆಗೆ ಹೋಯ್ತಾ ಸಕ್ರಿಯ ಹೋಯ್ತಿ ನೀನು ತಾವೇ ತಗೊಂಡ್ ಏನ್ ತಗೊಂಡ್ತಾರತ್ತೆ ತಾವೇ ಆ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡೈತೆ 40 ಕವರ್ ಮಾರಂತ ಅದನ್ನ ಬೇಡ ಪ್ಲಾಸ್ಟಿಕ್ ಮುಕ್ತ ನಗರವನ್ನ ಮಾಡುವ ದಿಶೆಯಲ್ಲಿ ತೆಗೆದುಕೊಳ್ಳುವ ಸರ್ಕಾರದ ಏನು ಕ್ರಮ ಇದೆ ಸರಿ, ಆದರೂ ಅದಕ್ಕೆ ಪರ್ಯಾಯವಾಗಿ ಯಾವುದೂ ಬಂದಿಲ್ಲ. ಪ್ಲಾಸ್ಟಿಕ್ಕನ್ನು ಸಂಪೂರ್ಣವಾಗಿ ಈ ಸಂದರ್ಭದಲ್ಲಿ ಮುಕ್ತ ಮಾಡಲಿಕ್ಕೆ ಸಾಧ್ಯವಿಲ್ಲ ಅನಿಸುತ್ತೆ. ಈ ದಿಶೆಯಲ್ಲಿ ಮಾಲೀಕರ ಪ್ರಶ್ನೆ ಅದೇ, ಇನ್ನಿತರ ವಸ್ತುಗಳನ್ನು ನೀವು ಬಂದ್ ಮಾಡಿ ಬೆಂಗಳೂರಿನಲ್ಲಿ ಎಲ್ಲ ಪ್ಲಾಸ್ಟಿಕ್ಗಳು ಚಲಾವಣೆಯಲ್ಲಿದೆ, ಗಂಗಾವತಿಯಲ್ಲಿ ಸಹಿತ ಚಲಾವಣೆಯಲ್ಲಿದೆ ಪ್ಲಾಸ್ಟಿಕ್ಗಳು, ಸಕ್ಕರೆಯನ್ನು ನೀವು ಯಾವ ರೀತಿಯಲ್ಲಿ ನೀವು ತೆಗೆದುಕೊಂಡು ಬರ್ತೀರಿ ಅನ್ನುವ ಪ್ರಶ್ನೆ ಇವರದ್ದಾಗಿದೆ. ನಮ್ಮ ಅಂಗಡಿ ಮಾತ್ರ ಯಾಕೆ ನೀವು ಟಾರ್ಗೆಟ್ ಮಾಡಿದಿರಿ ಅನ್ನೋದನ್ನು ಅಧಿಕಾರಿಗಳನ್ನು ಇವರು ಕೇಳ್ತಾ ಇದ್ದಾರೆ. ಅದು ನಿಜವೂ ಕೂಡ ಪ್ಲಾಸ್ಟಿಕ್ಗೆ ಪರಿಹಾರವಾಗಿ ಯಾವುದೇ ವಸ್ತು ಇನ್ನೂ ಬಂದಿಲ್ಲವಾದ್ದರಿಂದ ಪ್ಲಾಸ್ಟಿಕ್ಕು ಸಹಿತ ಸಾರ್ವಜನಿಕ ಜೀವನದಲ್ಲಿ ಅನಿವಾರ್ಯವೂ ಕೂಡ ಆಗಿದೆ. ಅದರಿಂದ ಸರ್ಕಾರಗಳು ಈ ಪರ್ಯಾಯ ವ್ಯವಸ್ಥೆಯನ್ನು ಕಂಡುಕೊಂಡು ಪ್ಲಾಸ್ಟಿಕ್ ಮುಕ್ತ ನಗರವನ್ನು ಮಾಡೋ ದಿಶೆಯಲ್ಲಿ ಹೋಗಬೇಕು. ಈ ಮಾಲೀಕರಿಗೆ ಆಗುತ್ತಿರುವ ಲಾಸನ್ನು ತಡೀಬೇಕು. ಈ ದಿಶೆಯಲ್ಲಿ ನಾವು ಗಂಗಾವತಿ ನಗರ ಪಾಲಿಕೆ ಪರಿಸರ ಇಂಜಿನಿಯರ್ ಆದ ನೇತ್ರಾವತಿ ಅವರನ್ನು ಮಾತಾಡಿಸಿದ್ವಿ. ಅವರು ಹೇಳಿದ್ದು ಹೀಗೆ. ನಮಸ್ಕಾರ, ನಾವು ಶನಿವಾರ 3/8/2019 ನಗರಸಭೆ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಸಾಮಾನ್ಯವಾಗಿ ಜನರಲ್ ಆಗಿ ಪ್ಲಾಸ್ಟಿಕ್ ರೈಡ್ ಮಾಡೋಕ್ಕೆ ಹೋಗಿದ್ದೆವು. ಅವತ್ತು ಸಹಜವಾಗಿ ರಾಘವೇಂದ್ರ ಸ್ಟೋರ್ಸ್ ಶಾಪಿಗೂ ಹೋಗಿದ್ವಿ. ಅಲ್ಲಿ ಸುಮಾರು ಪ್ಲಾಸ್ಟಿಕ್ ಇತ್ತು. ಸೊ ಅದನ್ನು ಸೀಸ್ ಮಾಡೋಕ್ಕೆ ಹೋದ್ವಿ, ಬಟ್ ಅವರು ಅಡ್ಡಿಪಡಿಸಿದ್ರು, ಯಾವುದೇ ಒಂದು ಪ್ಲಾಸ್ಟಿಕ್ ತೊಗೊಳ್ಳಿಕ್ಕೆ ಬಿಡಲಿಲ್ಲ ನಮಗೆ. ಆಮೇಲೆ ನಮಗೆ ತುಂಬ ಒತ್ತಡವೂ ಆಯಿತು. ಆಮೇಲೆ ಅವರು ಆತ್ಮ ಅದು ಡೀಸೆಲ್ಲೆಲ್ಲ ಸುರುಕೊಂಡ್ಬಿಟ್ಟು ಆ ಥರ ಎಲ್ಲ ಸ್ವಲ್ಪ ಸೀನ್ ಆಗೋಯಿತು. ಅಲ್ಲಿ ನಂತರ ಕಮಿಷನರ್ ಇಮಿಡಿಯೇಟಾಗಿ ನಮ್ಮ ಸ್ಟಾಫ್ ಎಲ್ಲರೂ ಬಂದರು, ನಮ್ಮ EW ಸರ್ ಬಂದರು. ಕಮಿಷನರ್ ಆದೇಶದಂತೆ ಅವನಂತೂ ಸೀಸ್ ಮಾಡಲಿಕ್ಕೆ ಅವ್ರು ಬಿಡಲಿಲ್ಲ. ಪೊಲೀಸರು ಬಂದರು, ಇಷ್ಟೆಲ್ಲ ಘಟನೆ ಆಗೋಷ್ಟೊತ್ತಿಗೆ ಪೊಲೀಸರು ಬಂದರು. ಪೊಲೀಸರು ಬಂದಾಗ ನಮ್ಮ ಕಮಿಷನರ್ ಆದೇಶದಂತೆ ಅಂಗಡಿನ ಸೀಲ್ ಮಾಡಿಕೊಂಡು ಬಂದ್ವಿ ನಾವು. ಇದಕ್ಕೆ ನಾವು ಸುಮಾರು ಸರಿ ಪ್ಲಾಸ್ಟಿಕ್ ನಿಷೇಧಿತ ಪ್ಲಾಸ್ಟಿಕ್ ಬಳಸಬಾರ್ದು ಅಂತ ಸುಮಾರು ಸರಿ ಅವೇರ್ನೆಸ್ ಕಾರ್ಯಕ್ರಮನೂ ಮಾಡ್ತಾನೆ ಬಂದಿದ್ದೀವಿ. ಆಮೇಲೆ ರೆಗ್ಯುಲರ್ ಆಗಿ ಪ್ಲಾಸ್ಟಿಕ್ ರೈಡ್ ಕೂಡ ಮಾಡಿದ್ವಿ. ಅದೇ ಅಂಗಡಿಗೆ ನಾವು ಸುಮಾರು ಸರಿ ಏನಿಲ್ಲ ಅಂದರೂ ಒಂದು 4-5 ಸರಿ ಆದರೂ ನಾವು ಹೋಗಿದ್ದೀವಿ. ಈಗ ನಮಗೆ ವ್ಯಾಪ್ತಿ ಇರೋದು ನಗರಸಭೆ ವ್ಯಾಪ್ತಿಯಲ್ಲಿ ಪ್ಲಾಸ್ಟಿಕ್ ಬಳಕೆ ಮಾಡಬಾರ್ದು, ಪ್ಲಾಸ್ಟಿಕ್ ವಶಪಡಿಸಬೇಕು ಅಂತ ಆದೇಶನೂ ಇದೆ. ಆಮೇಲೆ ನಮ್ಮ ಮೇಲಧಿಕಾರಿಗಳ ಆದೇಶನ ನಾವು ಫಾಲೋ ಅಪ್ ಮಾಡಿದ್ದೀವಿ.